ಭಾರತದ ಜನಸಂಖ್ಯೆ 100 ಕೋಟಿ ದಾಟಿದೆ. ಪಟ್ಟಣಗಳಲ್ಲಿ, ಮಹಾನಗರಗಳಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲೆಲ್ಲಿಯೂ ಜನರೇ ಜನರು. ಸಮಾಜದಲ್ಲಿ ಜನರು ಅನೇಕ ರೀತಿಯ ಕೆಲಸಗಳನ್ನು ಮಾಡುತ್ತಾ ತಮ್ಮ ದೈನಂದಿನ ಬದುಕನ್ನು ಸಾಗಿಸುತ್ತಾರೆ. ಕೃಷಿ, ಉದ್ಯಮ, ವ್ಯಾಪಾರ, ಸಾರಿಗೆ ಮತ್ತು ಇವಕ್ಕೆ ಸಂಬಂಧಪಟ್ಟ ಇತರ ಚಟುವಟಿಕೆಗಳು, ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಜನರು ಕಾರ್ಯನಿರತರಾಗಿದ್ದಾರೆ. ಕಳೆದ 2-3 ದಶಕಗಳಲ್ಲಿ ತಂತ್ರಜ್ಞಾನದ ಪ್ರಗತಿಯಿಂದಾಗಿ ಉದ್ಯಮ ಮತ್ತು ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಿರುವುದಲ್ಲದೆ ಹಲವಾರು ನೂತನ ಬಗೆಯ ಉದ್ಯಮಗಳು ಬೆಳೆದಿವೆ. ಉದಾಹರಣೆಗೆ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಸಂಪರ್ಕ ಕ್ಷೇತ್ರದಲ್ಲಿಯ ಪ್ರಗತಿ ಇತ್ಯಾದಿ. ಈ ಎಲ್ಲ ರೀತಿಯ ಉದ್ಯಮ, ವ್ಯಾಪಾರ ಕೇಂದ್ರೀಕೃತವಾಗಿರುವುದು ನಗರ ಪಟ್ಟಣಗಳಲ್ಲಿಯೇ ಎಂದು ಹೇಳಬಹುದು. ಪಟ್ಟಣಗಳಲ್ಲಿ ಸೌಲಭ್ಯಗಳು ಸುಲಭವಾಗಿ ದೊರಕುವುದರಿಂದ ಉದ್ಯಮ ಮತ್ತು ಆರ್ಥಿಕ ಚಟುವಟಿಕೆಗಳು ವೃದ್ಧಿಸಲು ಸಾಧ್ಯವಾಗುತ್ತಿದೆ. ಇದೇ ಕಾರಣದಿಂದಾಗಿ ಜನರು ತಂಡ ತಂಡವಾಗಿ ಸೌಲಭ್ಯಗಳಿದ್ದಲ್ಲಿ ವಲಸೆ ಹೋಗುವುದು ಸ್ವಾಭಾವಿಕ. ಈ ಎಲ್ಲ ಕಾರಣಗಳಿಂದಾಗಿ ಕ್ರಮೇಣ ನಗರಗಳು ಬೆಳೆಯುತ್ತಾ ಹಲವಾರು ಸಮಸ್ಯೆಗಳಿಗೆ ಆಸ್ಪದ ಕೊಡಹತ್ತಿವೆ. ಸೌಲಭ್ಯಗಳು ಹೆಚ್ಚಾದಷ್ಟು ಸಮಸ್ಯೆಗಳೂ ಹೆಚ್ಚಾಗುತ್ತವೆ. ಜನಸಂದಣಿ, ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳ, ಹತೋಟಿ ತಪ್ಪಿದ ನಗರೀಕರಣ, ಕೊಳಚೆ ಪ್ರದೇಶಗಳ ಬೆಳವಣಿಗೆ, ಹೀಗೆ ಹಲವಾರು ಸಮಸ್ಯೆಗಳು ಇವತ್ತು ನಮ್ಮ ನಗರಗಳನ್ನು ಮತ್ತು ಜೀವನವನ್ನು ಅಸ್ವಸ್ಥ ಮಾಡಿವೆ. ವೈಜ್ಞಾನಿಕವಾಗಿ ಮತ್ತು ಆರ್ಥಿಕವಾಗಿ ಗಮನಿಸಿದರೆ ಸಮಾಜದಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ ಎಂದು ಹೇಳಬಹುದು. ನಗರದಲ್ಲಿಯ ಇವತ್ತಿನ ಬದುಕು, ಜೀವನ ಶೈಲಿ, ಜನರಿಗೆ ದೊರಕುತ್ತಿರುವ ಅನೇಕ ರೀತಿಯ ಅವಕಾಶಗಳು ಹಾಗೂ ಸೌಲಭ್ಯಗಳೇ ಇದನ್ನು ಸೂಚಿಸುತ್ತಿದೆ. ಗ್ರಾಹಕ ಸಂಸ್ಕೃತಿ ಎಲ್ಲ ನಗರ ಪಟ್ಟಣಗಳನ್ನು ಹಾಗೂ ಎಲ್ಲ ಜನಸಮೂಹಗಳನ್ನು ಕ್ರಮೇಣವಾಗಿ ಆಕ್ರಮಿಸ ಹತ್ತಿದೆ. At the turn of the century in the year 2000, about 30% of our population lived in cities, and we expect over the next 2 decades that 50% of India's population is going to be in some urban area. So this urbanization is inevitable, and it's going to has happened all over the world, and it's partly driven by the fact that the lack of economic opportunity and jobs in the rural areas, which is driving people to cities, and partly because of globalization, which is encouraging a lot more global work to be done from India. So both urbanization and globalization and rural migration are all coming together. So this is something which cannot be wished away, and clearly we have to have a strategy which ensures that all the people in the city, whether they're rich or poor, have a chance to succeed and have a decent quality of life. So we just have to figure out how to crack the problem. ಔದ್ಯಮೀಕರಣ ಹಾಗೂ ನಗರೀಕರಣ ಜೊತೆ ಜೊತೆಯಾಗಿಯೇ ಬೆಳೆಯುವ ಪ್ರಕ್ರಿಯೆಗಳು, ಇವೆರಡರ ಪ್ರಭಾವವು ನಮ್ಮ ಪರಿಸರದ ಮೇಲೆ ಆಗುವುದು ಖಚಿತ. ಬೆಂಗಳೂರಿನ ಸುತ್ತಮುತ್ತ ಸುಂದರವಾದ ಕೆರೆಗಳು, ತೋಟಗಳು ಇದ್ದವು. ತೋಟಗದ್ದೆಗಳು ಮಾಯವಾಗಿ ಕಾಂಕ್ರೀಟ್ ಕಟ್ಟಡಗಳು ನಿರ್ಮಾಣವಾಗಿವೆ. ಇದೇ ರೀತಿ ಕೆರೆಗಳನ್ನು ಒತ್ತುವರಿ ಮಾಡಿ ನಾಶ ಮಾಡಿದ್ದೇವೆ. ಇನ್ನು ಕೆಲ ಕೆರೆಗಳು ಕಲುಷಿತಗೊಂಡು ಗಬ್ಬು ನಾರುತ್ತವೆ. ಕೆಲವೊಂದು ಕೆರೆಗಳು ಒಳಚರಂಡಿಗಳಾಗಿ ಹರಿಯುತ್ತಿವೆ. ಜಲಚರ ಜೀವಿಗಳು ಆಮ್ಲಜನಕ ಸಿಗದೆ ಒದ್ದಾಡಿ ಸಾಯುತ್ತವೆ. ಇಂಥ ಕೆರೆಗಳ ನೀರು ಕುಡಿದ ಪ್ರಾಣಿ ಪಕ್ಷಿಗಳು ಬದುಕುವುದು ಸಾಧ್ಯವಿಲ್ಲ. ಇನ್ನೊಂದು ಸಮಸ್ಯೆ ಎಂದರೆ ಏರುತ್ತಿರುವ ಜನಸಂಖ್ಯೆಯಿಂದಾಗಿ ಹಾಗೂ ಹೆಚ್ಚುತ್ತಿರುವ ಉದ್ಯಮಗಳ ಬೇಡಿಕೆಯಿಂದಾಗಿ ಅಂತರ್ಜಲದ ಮಟ್ಟ ದಿನೇ ದಿನೇ ಕುಸಿಯ ಹತ್ತಿದೆ. ನಗರಗಳಲ್ಲಿಯೇ ಎಷ್ಟೋ ಜನರಿಗೆ ಶುದ್ಧ ಕುಡಿಯುವ ನೀರಿನ ಅಭಾವ ಸಂದಿದೆ. ಅದರಲ್ಲಿಯೂ ಬಡಜನರಿರುವ ಕೇರಿಗಳಲ್ಲಿ ಹಾಗೂ ಕೊಳಚೆ ಪ್ರದೇಶಗಳಲ್ಲಿ ವಾಸ ಮಾಡುವ ಜನರ ಪಾಡು ಹೀನಾಯವಾಗಿದೆ. ಕೊಳಚೆ ಪ್ರದೇಶಗಳಲ್ಲಿ ವಾಸ ಮಾಡುವವರಿಗೆ ನೀರು ಮತ್ತು ಶೌಚಾಲಯದ ಸರಿಯಾದ ವ್ಯವಸ್ಥೆ ಇಲ್ಲದರಿಂದ ಕೆರೆ, ಕಾಲುವೆ ಮತ್ತು ಖಾಲಿ ಜಾಗಗಳು ಕಲುಷಿತಗೊಳ್ಳುತ್ತಿವೆ. ಇನ್ನು ಅತಿಯಾಗಿ ಬೆಳೆಯುತ್ತಿರುವ ಇನ್ನೊಂದು ದೈತ್ಯ ಸಮಸ್ಯೆ ಎಂದರೆ
ವಾಹನಗಳಿಂದ ಉಂಟಾಗುತ್ತಿರುವ ವಾಯುಮಾಲಿನ್ಯ. ವಾಯುಮಾಲಿನ್ಯ ದೇಶದ ಎಲ್ಲ ಮಹಾನಗರಗಳಲ್ಲಿ ಉಂಟಾದ ಬಗೆಹರೆಯದ ಸಮಸ್ಯೆಯಾಗಿ ಪರಿಣಮಿಸಿದೆ. ಇದಕ್ಕೆ ಕಾರಣವೆಂದರೆ ಅತಿಯಾಗಿ ಬಳಕೆಯಲ್ಲಿರುವ ವಾಹನಗಳು. ಬೆಂಗಳೂರಿನಲ್ಲೇ ಇವತ್ತು ಸುಮಾರು 23 ಲಕ್ಷ ವಾಹನಗಳು ಚಲಿಸುತ್ತಿವೆ. ಪ್ರತಿದಿನ ಸುಮಾರು 800 ಹೊಸ ವಾಹನಗಳು ನೋಂದಣಿ ಆಗಿ ನಗರ ಸೇರುತ್ತಿವೆ. ಇದರಿಂದಾಗಿ ಆರೋಗ್ಯದ ಮೇಲೆ ಮತ್ತು ಪರಿಸರದ ಮೇಲೆ ಅನೇಕ ರೀತಿಯ ದುಷ್ಪರಿಣಾಮಗಳು ಆಗಹತ್ತಿವೆ. ಗಂಟಲು ಬೇನೆ, ಅಸ್ತಮ, ಗರ್ಭಕೋಶದ ಮೇಲೆ ದುಷ್ಪರಿಣಾಮ, ಶ್ವಾಸಕೋಶದ ಸೋಂಕು, ಹೀಗೆ ವಾಯುಮಾಲಿನ್ಯದಿಂದ ಉಂಟಾದ ಕಾಯಿಲೆಗಳಿಂದ ನಗರವಾಸಿಗಳು ಬಳಲುತ್ತಿದ್ದಾರೆ. ಮಕ್ಕಳಲ್ಲಿ ಹೆಚ್ಚುತ್ತಿರುವ ಆಸ್ತಮ ವಾಯುಮಾಲಿನ್ಯದಿಂದಲೇ ಎಂದು ಹೇಳಲಾಗಿದೆ. ಬಡವರು ತಮಗೆ ಬಂದ ಸಂಬಳದಲ್ಲಿ ದುಡಿಮೆಯಲ್ಲಿ ಆಸ್ಪತ್ರೆ ಹಾಗೂ ಔಷಧಿಯ ಮೇಲೆ ಖರ್ಚು ಮಾಡುವುದು ಕಷ್ಟಕರವಾಗಿದೆ. ಈ ರೀತಿ ನಗರಗಳಲ್ಲಿಯ ವಾತಾವರಣ, ಪರಿಸರ ದಿನೇ ದಿನೇ ಹದಗೆಡುತ್ತಾ ಜನರ ನೆಮ್ಮದಿಯನ್ನು ನಾಶಪಡಿಸುತ್ತಿದೆ. ಅಭಿವೃದ್ಧಿಗೊಳ್ಳುತ್ತಿರುವ ನಮ್ಮಂಥ ದೇಶಗಳಲ್ಲಿ ಯುವಕರ ಪಾತ್ರ ಬಹು ಮುಖ್ಯ. ಯುವಕರು ನಮ್ಮ ದೇಶದ ಬೆನ್ನೆಲುಬಾಗಿದ್ದಾರೆ. ವೈಜ್ಞಾನಿಕ ಯುಗ ಹುಟ್ಟು ಹಾಕಿದ ಹೊಸ ಯುಗದ ಅನೇಕ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇಶದ ಭವಿಷ್ಯ ಅವರ ಮೇಲೆ ಅವಲಂಬಿಸಿದೆ ಎನ್ನುವಷ್ಟರ ಮಟ್ಟಿಗೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಆದರೆ ಅವರ ಸುತ್ತಲಿನ ಪರಿಸರ ಸಶಕ್ತವಾಗಿಲ್ಲ. ಉದ್ಯಮ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಎಷ್ಟು ಮಹತ್ವ ಕೊಡುತ್ತೇವೋ ಅಷ್ಟು ಮಹತ್ವವನ್ನು ನಾವು ಪರಿಸರ ಸಂರಕ್ಷಣೆಗೆ ಕೊಡುತ್ತಿಲ್ಲ. ಔದ್ಯಮಿಕ ಮತ್ತು ಆರ್ಥಿಕ ಪ್ರಗತಿ ನಮ್ಮ ನಿಸರ್ಗದ ಸಂಪತ್ತು ಮತ್ತು ಸಂಪನ್ಮೂಲಗಳ ಮೇಲೆ ಅವಲಂಬಿಸಿದೆ ಎನ್ನುವುದನ್ನು ನಾವು ಮರೆಯುತ್ತಿದ್ದೇವೆ. ಪರಿಸರದ ವ್ಯವಸ್ಥೆಗಳಾದ ದಟ್ಟ ಅರಣ್ಯಗಳು, ನದಿ ಕಾಲುವೆಗಳು, ಕೆರೆಗಳು, ನಿರ್ಮಲ ಗಾಳಿ, ಶುದ್ಧ ನೀರು ಹಾಗೂ ಫಲವತ್ತಾದ ಮಣ್ಣು, ಇವು ನಮ್ಮ ಬದುಕಿಗೆ ಆಸರೆಯಾಗಿವೆ ಎನ್ನುವುದನ್ನು ಮರೆತು ಗ್ರಾಹಕ ಸಂಸ್ಕೃತಿಯ ಗುಲಾಮರಾಗುತ್ತಿದ್ದೇವೆ. ಮಹಾನಗರಗಳಲ್ಲಂತೂ ಗ್ರಾಹಕ ಸಂಸ್ಕೃತಿ ಮತ್ತು ಉಪಭೋಗತಾವಾದ ದಿನೇ ದಿನೇ ತಾರಕಕ್ಕೇರುತ್ತಿದೆ. ಇದರಿಂದ ನಿರ್ಮಾಣವಾಗುವ ತ್ಯಾಜ್ಯದ ಪ್ರಮಾಣವೂ ಅತಿಯಾಗಿ ಹೆಚ್ಚುತ್ತಿದೆ. ಹೀಗಾಗಿ ಮಹಾನಗರಗಳಲ್ಲಿ ನಿರ್ಮಾಣವಾಗುವ ಅನೇಕ ಬಗೆಯ ತ್ಯಾಜ್ಯವನ್ನು ನಿರ್ವಹಣೆ ಮಾಡುವುದೇ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಕೋಟಿಗಟ್ಟಲೆ ಹಣವನ್ನು ತ್ಯಾಜ್ಯ ವಸ್ತುಗಳ ವಿನಿಯೋಗದ ಮೇಲೆ ಖರ್ಚು ಮಾಡುವುದು ಸರ್ಕಾರಕ್ಕೆ ಅನಿವಾರ್ಯವಾಗಿದೆ. ಒಂದು ಸಮೀಕ್ಷೆಯ ಪ್ರಕಾರ ಮುಂಬೈ ಮಹಾನಗರದ 60% ಜನ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡುತ್ತಾರೆ. ಈಗ ಬೆಂಗಳೂರಿನಲ್ಲಿ ಸುಮಾರು 25% ಜನ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದಾರೆ. ಪ್ರಸ್ತುತದಲ್ಲಿ ಜಾಗತೀಕರಣದ ಮಾತು ಮತ್ತು ಪ್ರಭಾವ ಎಲ್ಲ ಕಡೆಯೂ ನೋಡಬಹುದು. ಬಹುರಾಷ್ಟ್ರೀಯ ಸಂಸ್ಥೆಗಳು, ಪಂಚತಾರ ಸಂಸ್ಕೃತಿ ಹಾಗೂ ರೋಮಾಂಚನ ಹುಟ್ಟಿಸುವ ಜಾಹೀರಾತುಗಳು ಯುವಕರನ್ನು ಗ್ರಾಹಕ ಸಂಸ್ಕೃತಿಯತ್ತ ಆಕರ್ಷಿಸಲು ಸಹಕಾರಿಯಾಗಿವೆ. ಇಷ್ಟೊಂದು ವಿಧದ ಆಕರ್ಷಕ ವಸ್ತುಗಳನ್ನು, ಉಪಕರಣಗಳನ್ನು ಉತ್ಪಾದಿಸಲು ಹಾಗೂ ಮಹಾನಗರಗಳಲ್ಲಿ ಸುಖವಾಗಿ ಬದುಕಲು ಬೇಕಾಗಿರುವ ಇನ್ನಿತರ ಅವಶ್ಯಕತೆಗಳಾದ ನೀರು, ಹಾಲು, ತರಕಾರಿ, ಧಾನ್ಯ, ದವಸ, ವಿದ್ಯುಚ್ಛಕ್ತಿ ಇತ್ಯಾದಿ ನಮಗೆ ದೊರಕುತ್ತಿರುವುದು ಗ್ರಾಮೀಣ ಪ್ರದೇಶಗಳಲ್ಲಿಯ ಸಂಪನ್ಮೂಲಗಳನ್ನು ಬಳಸಿಯೇ ಎಂದು ಹೇಳಬಹುದು. ಹಾಗಾದರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿಯ ಪರಿಸರ ಮತ್ತು ಬದುಕು ಯಾವ ವಿಧದಲ್ಲಿ ಇದೆ ಎನ್ನುವುದನ್ನು ಗಮನಿಸುವುದು ಅತ್ಯವಶ್ಯವಲ್ಲವೇ? ಭಾರತದ ಸುಮಾರು 60% ಜನ ಗ್ರಾಮೀಣ ಪ್ರದೇಶಗಳಲ್ಲಿಯೇ ವಾಸ ಮಾಡುವುದು ಸರ್ವಸತ್ಯ. ಬೇಸಾಯ, ಕುರಿ ಸಾಕಾಣಿಕೆ, ಹೈನು, ಇವುಗಳ ಮೇಲೆಯೇ ಅವರ ಬದುಕು ಅವಲಂಬಿಸಿದೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ ಬೇರೆ ಬೇರೆ ವರ್ಗಗಳ ಜನ ತಮ್ಮ ಜೀವನವನ್ನು ಹಲವಾರು ರೀತಿಯಲ್ಲಿ ಸಾಗಿಸುತ್ತಾರೆ. ಅನುಕೂಲಸ್ಥ ವರ್ಗದವರು ಆಧುನಿಕ ಪದ್ಧತಿಯ ಕೃಷಿಯನ್ನು ಅಳವಡಿಸಿ ಹೆಚ್ಚು ಫಸಲು ಬರುವ ರೀತಿಯಲ್ಲಿ ಕೃಷಿಯನ್ನು ಮಾಡುತ್ತಾರೆ. ರಾಸಾಯನಿಕ ಗೊಬ್ಬರ, ಸಾಕಷ್ಟು ಪ್ರಮಾಣದಲ್ಲಿ ನೀರು, ಕೀಟನಾಶಕ, ಉನ್ನತ ಉಪಕರಣಗಳು, ಹೀಗೆ ಆಧುನಿಕ ಕೃಷಿ ಇವೆಲ್ಲ ಅಂಶಗಳಿಂದ ಒಳಗೊಂಡಿದೆ.
ಏರುತ್ತಿರುವ ಜನಸಂಖ್ಯೆಯ ಬೇಡಿಕೆಗಳನ್ನು ಮತ್ತು ಕೋಟ್ಯಾವಧಿ ಬಡಜನರ ಹಸಿವಿನ ದಾಹವನ್ನು ಶಮನ ಮಾಡಬೇಕೆಂದರೆ ಮಣ್ಣಿನಲ್ಲಿ ಇರುವ ಸತ್ವಕ್ಕೆ ಮತ್ತಷ್ಟು ಸತ್ವ ಪೋಷಕಾಂಶ ಕೂಡಿಸಿ ಗರಿಷ್ಠ ಪ್ರಮಾಣದಲ್ಲಿ ಫಸಲು ತೆಗೆಯುವುದೇ ಒಂದು ಮುಖ್ಯ ವಿಧಾನವಾಗಿತ್ತು. ಈ ರೀತಿಯ ವಿಧಾನಗಳನ್ನು ಬಳಸಿ ಅಧಿಕ ಉತ್ಪನ್ನ ಹೊಂದುವ ಪ್ರಕ್ರಿಯೆಯೇ ಹಸಿರು ಕ್ರಾಂತಿಯಾಗಿ ಪರಿಣಮಿಸಿತು. ಆದರೆ ನಮ್ಮ ದೇಶದಲ್ಲಿ ಕೃಷಿ ಮಾಡುವವರೆಲ್ಲರೂ ಆಧುನಿಕ ಪದ್ಧತಿಯನ್ನು ಅಳವಡಿಸಲು ಸಾಧ್ಯವೇ? ಲಕ್ಷಾವಧಿ ಬಡಜನರು ಸಣ್ಣ ಹಿಡುವಳಿದಾರರಾಗಿದ್ದಾರೆ. ಅವರು ತಮ್ಮ ಜಮೀನಿನಲ್ಲಿ ಉತ್ತಮ ರಸಗೊಬ್ಬರ, ಸಾಕಷ್ಟು ನೀರು, ಆಧುನಿಕ ಉಪಕರಣಗಳನ್ನು ಬಳಸಲು ಹೇಗೆ ಸಾಧ್ಯ ಎಂಬುದನ್ನು ಗಮನಿಸುವುದು ಅವಶ್ಯ. ಸಾಂಪ್ರದಾಯಿಕ ಅಥವಾ ಸಾವಯವ ಕೃಷಿ ಎಷ್ಟೋ ಉತ್ತಮ, ಅದು ಪರಿಸರಕ್ಕೆ ಪೂರಕವಾಗಿಯೂ ಮತ್ತು ಸುಸ್ಥಿರವಾಗಿಯೂ ಆಗಬಲ್ಲದು ಎನ್ನುವುದು ಹಲವರ ಅಭಿಪ್ರಾಯ. ವ್ಯವಸಾಯದಲ್ಲಿ ಏನಾಗಿದೆ, ಒಂದು 73 ವರ್ಷದಿಂದನೇ ಒಂದು ಸಾರಿ ಯುರೋಪಲ್ಲಿ ಇದಾಯಿತು. ಈ ನಾವಿರ ಪರಿಸ್ಥಿತಿಯಲ್ಲಿ ಅವರಿದ್ದರು. ಆವಾಗ ಒಬ್ಬ ಮಹಾನುಭಾವರು ಹೇಳಿದರು, ಹೊರಗಡೆಯಿಂದ ಏನೂ ತೋಟದೊಳಗೆ ಬರಬಾರ್ದು, ನಮ್ಮಲ್ಲಿರದೇ ಇರೋ ಒಂದು ಬೀಜ ಅಥವಾ ಒಂದು ಗಿಡ ಒಂದು ಸಾರಿ ತಂದಾಕೋಬೋದು ಅಂತ. ಆದರೆ ಇವತ್ತು ದುರಾದೃಷ್ಟ, ನಮ್ಮ ಹಸಿರು ಕ್ರಾಂತಿ ವ್ಯವಸಾಯ ಏನು ಕೊಡ್ತು ನಮಗೆ ಅಂದರೆ, ಎಲ್ಲನೂ ಹೊರಗಡೆಯಿಂದ, ನಮ್ಮದು ಏನಕ್ಕೂ ಬರೋದಿಲ್ಲ, ಎಲ್ಲ ಹೊರಗಡೆಯಿಂದ, ಕೆಲಸದಾಳು ಹೊರಗಡೆಯಿಂದ, ಅದಕ್ಕೆ ಬೇಕಾದ ಉಪಕರಣ ಹೊರಗಡೆಯಿಂದ, ಗೊಬ್ಬರ ಹೊರಗಡೆಯಿಂದ, ಬೀಜ ಹೊರಗಡೆಯಿಂದ, ಕೀಟನಾಶಕ ಹೊರಗಡೆಯಿಂದ. ಹಾಗಾಗಿ ಕಡೆಗೆ ನೀವು ಬೆಳೆದಿದ್ದ ಬೀಜನ ಕೂಡಿಟ್ಕೊಳ್ಳೋದಕ್ಕೊಂದು ಕೀಟನಾಶಕ, ಇಷ್ಟು ತಲೆ ಮೇಲೆ ಹೊರಿಸ್ಬಿಟ್ಟು ಏನಾಯಿತು, ಇವತ್ತಿನ ದಿವಸ ಬಡತನ ತುಂಬಿ ಹೋಯ್ತು ರೈತರಲ್ಲಿ. ಈಗ ಬರಗೋಲು ಒಂದೇ ಅಲ್ಲ, ಎಲ್ಲ ಹೊರಗಡೆಯಿಂದ ತರಲಿಕ್ಕೆ ಶುರು ಮಾಡಿದ್ವಿ, ಗೊಬ್ಬರ ಬೀಜ ಎಲ್ಲ ತರಲಿಕ್ಕೆ ಶುರು ಮಾಡಿದ್ವಿ. ಈಗಿನಿಂದ ಸಾಲಗಾರರಲ್ಲಿ ಈಗ ನಾನೇನು ಮಾಡ್ತೀನಿ, 4.5 ಎಕರೆ ಹೊಲ ಇದು, ನಾನು ನನ್ನ ಮಗ, ನನ್ನ ಸೊಸೆ, ಮೊಮ್ಮಗ ಇಲ್ಲಿದ್ದೀವಿ. ಒಂದೆರಡು ಆಳುಗಳು ಬೇಕಾದಾಗ ಇಟ್ಕೊಳ್ತೀವಿ, ಒಂದು ಆಳು ನಮ್ಮ ಜೊತೆಗೆ ಸಹಾಯ ಮಾಡಲಿಕ್ಕೆ ದಿನಾಗಲಿರ್ತಾನೆ. ನಾವೇನು ಮಾಡ್ತೀವಿ, ಇಲ್ಲಿ ನಮ್ಮ ಕಸ ಕಡ್ಡಿ ಯಾವುದೋ ಕಸ ಕಡ್ಡಿನೇ ಅಲ್ಲ, ನಮಗೆ ಎಲ್ಲ ಅಮೂಲ್ಯವಾದ ವಸ್ತುನೇ. ಈಗ ಯಾವುದೋ ಕಳೆ ತೆಗೆದ್ವಿ ಹೊಲದಲ್ಲಿ, ಅದನ್ನು ಕೊಡೋಗ್ಬಿಟ್ಟು ತೊಳೆದುಬಿಟ್ಟು ದನಗಳಿಗೆ ಮೇವಾಯಿತು. ಆಮೇಲೆ ಇನ್ಯಾವುದೋ ಜೋಳದ ಕಡ್ಡಿ, ಮುಸುಕಿನ ಜೋಳ ಮುರಿದ್ವಿ, ಆ ಒಣಗಿದ ಸಪ್ಪೇನ ಮೇವು ಅಂತ ಕೊಟ್ಕೊಳ್ತೀವಿ. ಅವಾಗ ದನ ಇಲ್ಲದೇ ಇದ್ರೆ ಏನಾಗ್ತಿತ್ತು, ಇದಿಷ್ಟು ಕೆಲಸಕ್ಕೆ ಬಾರದೆ ದಂಡಕ್ಕಾಗ್ತಿತ್ತು. ಒಂದು ಹಸು ಒಂದೂವರೆ ಟನ್ ಸಗಣಿ ಕೊಡ್ತದೆ, 1,500 ಲೀಟ್ರ್ ಗಂಜಲ ಕೊಡ್ತದೆ. ಅದನ್ನೆಲ್ಲ ನೀವು ಕಂಪೋಸ್ಟ್ ಮಾಡ್ಕೊಂಬಿಟ್ರೆ 7 ಎಕರೆ ಗೊಬ್ಬರ ಮಾಡ್ಕೋದು ಒಂದು ಹಸುವಿಂದ. 1.5 ಟನ್ ಗೊಬ್ಬರ ಸಗಣಿ, 1,000 ಲೀಟ್ರ್ ಗಂಜಲನ ಉಪಯೋಗಿಸ್ಕೊಂಬಿಟ್ಟು 70 ಟನ್ವರೆಗೂ ಗೊಬ್ಬರ ಮಾಡ್ಬೋದು, ಕಂಪೋಸ್ಟ್ ಮಾಡ್ಕೋಬೋದು. ಆಮೇಲೆ ನಮ್ಮದೇ ಸಗಣಿ ಬಿಟ್ಟು ಈ ಅನಿಲ ಯಂತ್ರ ಮಾಡ್ಕೊಂಡ್ರೆ, ಗೊಬ್ಬರದ ಅನಿಲ ಯಂತ್ರ ಮಾಡ್ಕೊಂಡ್ರೆ ಸೌದೆ ಖರ್ಚು ಉಳಿತು, ಮನೆಗೆ ದೀಪ ಆಯಿತು. ಆಮೇಲೆ ನಮ್ಮಲ್ಲಿ ಸಿಗೋ ಬದುಗಳಲ್ಲಿ ಸಿಗೋ ಹುಲ್ಲು, ಆಮೇಲೆ ಹಳ್ಳಿಗಳಲ್ಲಿ ಮರ ನೆಟ್ಟುಕೊಂಡು ಅಲ್ಲಿ ಮೇವು ಬೆಳ್ಕೊಂಡ್ರೆ ನಿಮ್ಗೆ ದನ ಸಾಕೋ ಖರ್ಚು ಕಡಿಮೆ ಮಾಡ್ತದೆ. ಅದು ಹಿಂಡು ಬೂಸ ಕೊಂಡ್ಕೊಂಬ ದನ ಸಾಕೋ ನಿಮಗೇನು ಸಿಗೋದಿಲ್ಲ, ಸಗಣಿ ಬಳ್ಕೊಳ್ಳೋದು ಒಂದೇ ಲಾಭ. ಅದರಿಂದ ನೀವು ಲಾಭ ಮಾಡಬೇಕು ಅಂದರೆ ಎಲ್ಲ ನಿಮ್ಮಲ್ಲಿ ಸಿಗೋದನ್ನೆಲ್ಲ ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ಟು ನೀವು ವ್ಯವಸಾಯ ಮಾಡಬೇಕು. ಈಗಿನ ಸಾವಯವ ಕೃಷಿಯೇ ಆಧುನಿಕವಾದದ್ದು ಎನ್ನುವುದನ್ನು ಹಲ ಪರಿಸರಾಸಕ್ತರು ನಂಬಿದ್ದಾರೆ. ಸಾವಯವ ಕೃಷಿಯಿಂದ ಉತ್ತೇಜಿತರಾದ ಕೆಲವರು ಅನೇಕ ಪ್ರಯೋಗಗಳನ್ನು ನಡೆಸಿದ್ದಾರೆ. ಸಾಂಪ್ರದಾಯಿಕ ವ್ಯವಸಾಯ ಇವತ್ತಿಗೂ ಹಲವಾರು ಪ್ರದೇಶಗಳಲ್ಲಿ ಜನರು ಅನುಸರಿಸುತ್ತಿದ್ದಾರೆನ್ನುವುದನ್ನು ನಾವು ನೋಡಬಹುದು. ಮುಖ್ಯವಾಗಿ ಬುಡಕಟ್ಟು ಜನಾಂಗದವರು ನಿಸರ್ಗದಲ್ಲಿ ಬೆಳೆದ ಎಲ್ಲ ರೀತಿಯ ಸಸ್ಯಗಳನ್ನು ಸಂರಕ್ಷಿಸುತ್ತಾರೆ, ಮರಗಳನ್ನು ಪೂಜಿಸುತ್ತಾರೆ, ತಮ್ಮ ಸುತ್ತಮುತ್ತಲಿನ ಕಾಡಿರುವ ಪ್ರದೇಶದಲ್ಲಿಯೇ ತರಕಾರಿ, ಹಣ್ಣು ಹಂಪಲ, ಕಾಳು ಕಡಿಗಳನ್ನು ಬೆಳೆಸುತ್ತಾರೆ. ಕೊಯ್ಲಾದ ಮೇಲೆ ಉಳಿದಂಥ ಕೃಷಿಯ ಕಸವನ್ನೇ ಮತ್ತೆ ಗೊಬ್ಬರವನ್ನಾಗಿ ಬಳಸುತ್ತಾರೆ. ಬಿಳಿಗಿರಿ ರಂಗನ ಬೆಟ್ಟದ ಪ್ರದೇಶದಲ್ಲಿರುವ ಸೋಲಿಗ ಜನಾಂಗದವರು ಈ ಕೃಷಿ ಪದ್ಧತಿಯನ್ನು 100+ ವರ್ಷಗಳಿಂದ ಪಾಲಿಸುತ್ತಾ ಬಂದಿದ್ದಾರೆ. ಅವರ ಬೆಳೆಗಳಿಗೆ ಯಾವ ರೋಗವೂ ತಗಲುವುದಿಲ್ಲ, ಆದ್ದರಿಂದ ಅವರು ಯಾವ ಕೃತಕ ಗೊಬ್ಬರವನ್ನು ಬಳಸುವ ಗೋಜಿಗೆ ಹೋಗುವುದಿಲ್ಲ. ಇಲ್ಲಿ ಸುಮಾರು ನಾವು 15 ಥರ ಬೆಳೆ ಬೆಳೆದೀವಿ. ಏನಂತಂದರೆ ರಾಗಿ, ಜೋಳ, ಅವರೆ, ಕುಂಬಳ, ಅಳ್ಳು, ಬಾಳೆ, ಗೆಣಸು, ಮರಗೆಣಸು, ಆಮೇಲೆ ನೂರೆ ಗೆಣಸು, ತೋಟಂಬು ಇದೆ. ಆಮೇಲೆ ಬಾಳೆಲಿ ಒಂಥರ ಚಂದ್ರ ಬಾಳೆ, ಏಲಕ್ಕಿ ಬಾಳೆ, ಉದುರ, ದುರ್ಗ, ಪುಟ್ಟ ಅಂತ ಈ ಥರ ಸುಮಾರು ನಾವು ಒಂದೇ ಸರಿ ವ್ಯವಸಾಯ ಮಾಡಿದ್ರೆ ಅದರಲ್ಲೇ ಒಂದು 10-15 ಥರದ ವೆರೈಟಿನ ನಾವು ಒಂದೇ ಸರಿ ಅದರಲ್ಲಿ ಬೆಳೀತೀವಿ ಸರ್. ಬೆಳೆದ್ಬಿಟ್ಟು ನಾವು ವ್ಯವಸಾಯ ಮಾಡಿದ ಹಾಗೆ ಅಂತಂದರೆ
ನಮ್ಮ ಯಾವುದೇ ರೀತಿ ನೇಗಿಲಾಗಲಿ ಅಥವಾ ಎತ್ತುಗಳು ಕಟ್ಟು ಉಳಿದಾಗಲಿ ಆ ಪದ್ಧತಿನೇ ಇಲ್ಲ ನಮ್ಮದು. ನಮ್ಮದು ಚಿಕ್ಕದಾಗೆ ಒಂದು ಕಲಕೋಟ್ ತಗೊಂಡು ಭೂಮಿನ ಕೆದಕಿ ಅದರಲ್ಲಿ ನಾವು ಒಂದೇ ಸರಿಗೆ ರಾಗಿ ಫಸ್ಟು ಜೋಳ ಹಾಕ್ತೀವಿ. ಜೋಳ ಹಾಕೋದು ಒಂದು ಸ್ವಲ್ಪ ದಿವಸಕ್ಕೆ ರಾಗಿ ಹಾಕ್ತೀವಿ. ರಾಗಿ ಹಾಕಿದ್ಮೇಲೆ ತಿರ್ಗಾ ಅವರೆ ಕುಂಬಳ ಇವೆಲ್ಲ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಹಂಗಂಗೆ ಹಾಕೊಳ್ತೀವಿ. ನಾವು ಕಾಡನ್ನು ಯಾವುದೇ ಥರ ಕಾಡು ನಾಶ ಆಗದಂಗೆ ನಾವು ಇಲ್ಲಿ ವ್ಯವಸಾಯ ಕಂಬರಿ ವ್ಯವಸಾಯ ನಾವು ಮಾಡ್ತೀವಿ. ಆದರೆ ಇವತ್ತು ಗ್ರಾಮೀಣ ಪ್ರದೇಶಗಳು ಕೂಡ ಕ್ರಮೇಣವಾಗಿ ಬದಲಾಗಹತ್ತಿವೆ. ಮುಂಚೆ ಇದ್ದ ನೆಮ್ಮದಿ ಈಗ ಕಾಣುತ್ತಿಲ್ಲ. ಜನಸಂಖ್ಯೆ ಹೆಚ್ಚಾಗುತ್ತಾ ಹೊರಟಿದೆ, ಆದರೆ ಭೂಮಿ ಮಾತ್ರ ಅಷ್ಟೇ ಉಳಿದಿದೆ. ಇರುವ ಅಷ್ಟೇ ಭೂಮಿಯಲ್ಲಿ ಹೆಚ್ಚು ಫಸಲು ತೆಗೆಯಬೇಕು. ಭಾರತದ ಬಡ ರೈತ ತನ್ನ ಜೀವನವನ್ನೆಲ್ಲ ಸಾಲ ತೀರಿಸುವುದರಲ್ಲಿಯೇ ಕಳೆಯುತ್ತಾನೆ. ಆದ್ದರಿಂದ ಬಂದ ಫಸಲಿನಲ್ಲಿ ತಮಗೆಂದು ಸ್ವಲ್ಪ ಇರಿಸಿ ಮಿಕ್ಕಿದ್ದನ್ನು ಪಟ್ಟಣಗಳಿಗೆ ರವಾನಿಸಬೇಕಾಗುತ್ತದೆ. ನೀರಿನ ಅಭಾವದಿಂದಾಗಿ ಊರ ಪಕ್ಕದಲ್ಲಿರುವ ಕೆರೆಗಳೇ ಗ್ರಾಮೀಣ ಜನರ ನಿತ್ಯ ಚಟುವಟಿಕೆಗಳಿಗೆ ಆಸರೆಯಾಗಿವೆ. ಒಂದು ಕಡೆ ಅತಿಯಾದ ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು ನೀರಿನ ಬಳಕೆಯಿಂದ ಭೂಮಿಯಲ್ಲಿಯ ಕ್ಷಾರ ಹೆಚ್ಚಿ ಭೂಮಿ ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತಿದ್ದರೆ, ಇನ್ನೊಂದು ಕಡೆ ಬಡತನ ಮತ್ತು ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ಜನ ಮಿತಿಮೀರಿದ ಅಂದಿನ ತುರ್ತು ಅಗತ್ಯಕ್ಕಾಗಿ ಭೂಮಿಯನ್ನು ಅತಿಯಾಗಿ ಬಳಸಿ ಶೋಷಣೆ ಮಾಡುವುದನ್ನು ನೋಡುತ್ತಿದ್ದೇವೆ. ಈ ಕಾರಣಗಳಿಂದಾಗಿ ಎಷ್ಟೋ ಕಡೆಗೆ ಭೂಮಿ ಒಣಗಿ ಬರಡಾಗ ಹತ್ತಿದೆ. ಆಹಾರ ನೀರು ದೊರೆಯದೆ ವನ್ಯಜೀವಿಗಳು, ಸಾಕು ಪ್ರಾಣಿಗಳು, ಕೃಷಿ ಬೆಳೆಗಳು ಮತ್ತು ಗ್ರಾಮೀಣ ಜನರು ಅನೇಕ ತೊಂದರೆಗಳಿಂದ ಬಳಲುತ್ತಿದ್ದಾರೆ. ಬರಡು ಭೂಮಿಯಲ್ಲಿ ಇರುವ ಕೆಲವೇ ಸಸ್ಯಗಳನ್ನು ಉರುವಲಿಗಾಗಿ ಕಡಿಯೋದರಿಂದ ಮತ್ತು ಅಸಮರ್ಪಕ ಕೃಷಿ ಹಾಗೂ ನೀರಾವರಿ ಪದ್ಧತಿಗಳನ್ನು ಅನುಸರಿಸುವುದರಿಂದ ಭೂಮಿಯ ಕ್ಷಾರ ಹೆಚ್ಚಿ ಗಿಡ ಬೆಳೆಯಲಾರವು. ಅವುಗಳೊಂದಿಗೆ ಮಳೆ ಬಾರದೆ ಕ್ಷಾಮವೂ ತಲೆದೋರಿದರೆ ಅತಿ ಶೀಘ್ರವಾಗಿ ಅಂಥ ಪ್ರದೇಶ ಮರುಭೂಮಿಯಾಗುತ್ತದೆ. ಸಸ್ಯಗಳ ರಕ್ಷಣೆ ಇಲ್ಲವಾದ್ದರಿಂದ ಭೂಮಿ ಒಣಗಿ ಭೂಸವೆತ ಉಂಟಾಗುತ್ತದೆ. ಬಿದ್ದ ಮಳೆಯ ನೀರೆಲ್ಲ ಭೂಸಾರದೊಂದಿಗೆ ಕೊಚ್ಚಿ ಫಲವತ್ತತೆ ನಾಶವಾಗುತ್ತದೆ. ಏನು ಮಾಡೋಣಪ್ಪ, ನನ್ನ ಮಕ್ಕಳೆಲ್ಲ ಹೋಗಿ ಪಟ್ಟಣ ಸೇರಿಸು ಸಾಲಗಾರದಾಗ ಮುಳುಗೋಗ್ಬಿಟ್ಟಿದ್ದೀವಿ. ಏನು ಮಾಡೋಕ್ಕಾಗತ್ತಪ್ಪ, ಇವಾಗ ನೀನೇ ಹೇಳಪ್ಪ ಏನು ಮಾಡಬೇಕು ಅಂತ. ನನಗೂ ಹೆಂಡತಿ ಮಕ್ಕಳು ಸಂಸಾರ ಅನ್ನೋದು ಇಲ್ಲ ಅಂದಿದ್ದರೆ ನಾನು ಪಟ್ಟಣಕ್ಕೆ ಸೇರ್ಬಿಡೇನೆ. ಈ ಮಳೆ ಇಲ್ಲ, ಬೆಳೆ ಇಲ್ಲ, ಈ ಬರಡು ಭೂಮಿಯೊಳಗೆ ನಾನು ಏನು ಜೀವನ ಮಾಡಲಿ? ಜಗತ್ತಿನ ಸುಮಾರು 1/3 ಮರುಭೂಮಿ ಇಲ್ಲವೇ ಅರೆ ಮರುಭೂಮಿಯಾಗಿದೆ. ಭೂ ತಾಪಮಾನದ ಹೆಚ್ಚುವಿಕೆಯಿಂದ ಮುಂದಿನ ಶತಮಾನದಲ್ಲಿ 17% ಬರಡುತನ ಹೆಚ್ಚಬಹುದೆಂದು ಅಂದಾಜು ಮಾಡಿದ್ದಾರೆ. ಇದರ ಅರ್ಥ ಮರುಭೂಮಿ ವಿಸ್ತರಿಸುತ್ತಲೇ ಸಾಗಿದೆ. ಭೂಮಿಯ ಮೇಲೆ ಆಗುತ್ತಿರುವ ಜನಸಂಖ್ಯಾ ಸ್ಫೋಟ ಗಮನಾರ್ಹವಾಗಿದೆ. ಜಾಗತಿಕ ಜನಸಂಖ್ಯೆ 2025 ವೇಳೆಗೆ 8 billion ಅಂದರೆ ಸುಮಾರು 800 crore ಆಗಬಹುದೆಂಬ ಶಂಕೆ ಇದೆ. ಇವರಿಗೆಲ್ಲ ಅಗತ್ಯವಿರುವ ಮತ್ತು ಅಗತ್ಯವಿಲ್ಲದೇ ಇರುವ ಬೇಡಿಕೆಗಳನ್ನು ಪೂರೈಸುವ ಸಾಮರ್ಥ್ಯ ಈ ಭೂಮಿ ಹೊಂದಿದೆಯೇ? ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಮಾದರಿಗಳಿಗೆ ಅನುಗುಣವಾಗಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯಾಗುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ನಮ್ಮ ಜೀವನದ ಅಂತಸ್ತನ್ನು ಹೆಚ್ಚಿಸಿಕೊಳ್ಳಲು ಅಪವ್ಯಯ ಮಾಡುತ್ತಾ ಪರಿಸರಕ್ಕೆ ಅಪಾಯ ತರುತ್ತಿದ್ದೇವೆ. ಪರಿಸರ ತುಂಬ ಕ್ಲಿಷ್ಟವಾದ ಸಮಸ್ಯೆಯಾಗಿದ್ದರಿಂದ ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಹಲವಾರು ದೃಷ್ಟಿಕೋನಗಳಿಂದ ಗಮನಿಸುವ ಅಗತ್ಯವಿದೆ. ಮಿತಿಮೀರಿ ಬೆಳೆಯುತ್ತಿರುವ ಜನಸಂಖ್ಯೆ, ತಾಂತ್ರಿಕತೆಯಿಂದ ಉತ್ತೇಜಿತವಾದ ಅನವಶ್ಯಕ ವಸ್ತುಗಳ ಉತ್ಪಾದನೆ, ಗ್ರಾಹಕ ಸಂಸ್ಕೃತಿಯ ಪ್ರಭಾವ, ನಿಸರ್ಗದ ಸಂಪನ್ಮೂಲಗಳ ಅತಿಯಾದ ಬಳಕೆ, ಹತೋಟಿ ತಪ್ಪಿದ ನಗರೀಕರಣ, ಹೀಗೆ 10 ವಿಷಯಗಳು ಮತ್ತು ಸಮಸ್ಯೆಗಳು ಪರಿಸರಕ್ಕೆ ನೇರವಾಗಿ ಸಂಬಂಧಪಟ್ಟಿವೆ. ದೇಶದ ಔದ್ಯಮಿಕ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಬರೀ ಆರ್ಥಿಕ ಮಟ್ಟ ಮತ್ತು ಗುರಿಯಿಂದ ಅಷ್ಟೇ ನೋಡದೆ ಅವು ಪರಿಸರಕ್ಕೆ ಪೂರಕವಾಗಿವೆಯೇ ಹಾಗೂ ಸುಸ್ಥಿರವಾಗಿವೆಯೇ ಎನ್ನುವುದನ್ನು ಗಮನಿಸುವುದು ಅವಶ್ಯವಾಗಿದೆ.
ಇಲ್ಲದಿದ್ದಲ್ಲಿ ಎಲ್ಲ ಯೋಜನೆಗಳು ಅರ್ಥಹೀನವಾಗುವ ಸಾಧ್ಯತೆಗಳಿವೆ. ಅಷ್ಟೇ ಅಲ್ಲದೆ ನಿಸರ್ಗದ ಸಂಪನ್ಮೂಲಗಳು ಎಲ್ಲರ ಸ್ವತ್ತಾಗಬೇಕು. ಅವು ಕೆಲವೇ ಸಮೂಹಗಳ ಹಾಗೂ ಜನರ ಸ್ವತ್ತಾದಾಗ ಸಾಮಾಜಿಕ ಅಸ್ಥಿರತೆಯನ್ನುಂಟು ಮಾಡುವ ಸಾಧ್ಯತೆಯೂ ಇದೆ. ಈ ನಿಟ್ಟಿನಲ್ಲಿ ಜನರಲ್ಲಿ ಮತ್ತು ಮುಖ್ಯವಾಗಿ ಯುವಕರಲ್ಲಿ ಹಾಗೂ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಪ್ರಜ್ಞೆ ಮೂಡಿಸುವುದು ಅತಿ ಮುಖ್ಯ. ಈ ಪಕ್ಷಿಗಳನ್ನು ನೋಡಲಿಕ್ಕೆ ಬೇಕಾದಷ್ಟು ಜನ ಬಂದಿರುತ್ತೆ. ಪ್ರವಾಸೋದ್ಯಮ ಬೆಳೆಯುವಂತಹ ಒಂದು ಅವಕಾಶ ನಮಗೆಲ್ಲರಿಗಿತ್ತು. ನಿಮ್ಮ ಮನೆಯ ಮುಂದೆ ನಿಮ್ಮ ಶಾಲೆಯ ಸುತ್ತ ನೀವು ಗಿಡ ಮರಗಳನ್ನ ಬೆಳೆಸಿದ್ದೀರಾ ನೋಡಿ. ಅರಣ್ಯದ ಬಗ್ಗೆ ಮತ್ತೆ ಕೆಲವು ಚಳುವಳಿಗಳು ಕೂಡ ನಡೆದಿದೆ. ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ. ಚಿಪ್ಕೋ ಅಂತಂದ್ರೆ ಅದೊಂದು ಹಿಂದಿ ಪದ. ಚಿಪ್ಕೋ ಅಂತ ಹೇಳಿದ್ರೆ ಅಪ್ಪಿಕೋ ಅಂತ ಅರ್ಥ. ಅಪ್ಪಿಕೋ ತಪ್ಪಿಕೋ ಅಂತ. ಇದು ಉತ್ತರ ಪ್ರದೇಶದಲ್ಲಿ ಒಮ್ಮೆ ನಡೆಯಿತು. ಅದು ಎಂಥ ಜನರಿಂದ ನಡೀತಪ್ಪ ಅಂತ ಹೇಳಿದ್ರೆ ಒಂದು ಹಳ್ಳಿನಲ್ಲಿ ಅನಕ್ಷರಸ್ಥ ಹೆಣ್ಣು ಮಕ್ಕಳಿಂದ ಇದು ಶುರುವಾಯಿತು 1973. ಅಲ್ಲಿಯ ಜನ ಯಾವುದೋ ಒಬ್ಬ ಕಂಟ್ರಾಕ್ಟರ್ ಬಂದಾಗ ಒಬ್ಬ ಗೊಂಬೆಗಳನ್ನು ತಯಾರು ಮಾಡುವಂತಹ ಕೈಗಾರಿಕೆಯ ಉದ್ಯಮಿ ಬಂದಾಗ ಅಲ್ಲಿ ಅರಣ್ಯವನ್ನ ನಾಶ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಆಗ ಎಚ್ಚೆತ್ತ ಊರಿನ ಜನ ಆ ಮರಗಳನ್ನೆಲ್ಲ ಅಪ್ಕೊಂಡು ಅರಣ್ಯವನ್ನ ಹಾಳು ಮಾಡುವ ಮುನ್ನ ನಮ್ಮನ್ನ ಕತ್ತರಿಸಿ, ಮರ ಕತ್ತರಿಸ್ಬೇಕು ಅಂದ್ರೆ ಮೊದಲು ನಮ್ಮನ್ನ ಕತ್ತರಿಸಿ ಅಂದ್ಬಿಟ್ಟು ಮರಗಳನ್ನೆಲ್ಲ ಅಪ್ಕೊಂಡು ಅದಕ್ಕೆ ಅದನ್ನ ಅಪ್ಪಿಕೋ ಚಿರುವಳಿ, ಚಿಪ್ಕೋ ಚಿರುವಳಿ ಅಂತ ಹೇಳಿ ಕರೀತಾರೆ. ಇದು ತುಂಬಾ ಪರಿಸರ ಸಂರಕ್ಷಣೆಯಲ್ಲಿ ನಡೆದಂತ ಒಂದು ಮಹಾ ಪ್ರತಿಭಟನೆ. ಸೂಕ್ತವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಯೋಜನೆಗಳು, ಆರ್ಥಿಕ ನೀತಿಗಳು ಮತ್ತೆ ಇವಕ್ಕೆ ಬೇಕಾಗಿರುವ ಶಿಕ್ಷಣ ವ್ಯವಸ್ಥೆ ಎಲ್ಲ ಮಟ್ಟದಲ್ಲಿಯೂ ಜನರಿಗೆ ಲಭ್ಯವಾದಲ್ಲಿ ನಮ್ಮ ಪರಿಸರವನ್ನು ಸಂರಕ್ಷಿಸುವುದು ಸುಲಭವಾದೀತು.